ಹಾಯ್ ನಮಸ್ಕಾರ ರೀ ಎಲ್ಲರಿಗೂ, ಹೆಂಗಿದ್ದೀರಿ? ಸೊ ಇವತ್ತಿನ ವಿಡಿಯೋದಾಗ ವೆಜಿಟೇಬಲ್ ದಲ್ಯ ಖಿಚಡಿ ಮಾಡೋದು ಹೆಂಗಂತ ನೋಡೋಣ. ನೀವು ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ದಲ್ಯಾನ ನಿಮ್ಮ ಡಯಟ್ ಒಳಗೆ ಇನ್ಕ್ಲೂಡ್ ಮಾಡ್ಕೋಬೋದು. ಆಮೇಲೆ ಇದನ್ನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವ ಟೈಮ್ ಆದರೂ ತಿನ್ಬೋದು. ದಲ್ಯ ಒಂದು ಲೋ ಕ್ಯಾಲರಿ ಫುಡ್. ಇದರೊಳಗೆ ಫೈಬರ್, ಪ್ರೋಟೀನ್, ವಿಟಮಿನ್ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಸೊ ಇದನ್ನು ತಿನ್ನೋದ್ರಿಂದ ಏನು ಉಪಯೋಗ ಅಂತಂದ್ರೆ, ನೀವು ಬಾಡಿ ಬಿಲ್ಡಿಂಗ್ ಮಾಡಾಕತ್ತಿದ್ರೆ ಇವತ್ತಿಂದ ದಲ್ಯ ತಿನ್ನಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಇದರೊಳಗೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಜಾಸ್ತಿ ಇರ್ತೈತಿ. ಇದನ್ನು ತಿನ್ನೋದ್ರಿಂದ ಚಲೋ ಮಸಲ್ಸ್ ಬರ್ತೈತಿ, ವೆಯ್ಟ್ನೂ ಜಾಸ್ತಿ ಆಗ್ತೈತಿ. ದಲ್ಯಾನ ಕ್ರಮೇಣವಾಗಿ ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಒಳಗೂ ಬರ್ತೈತಿ. ಆಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ದಲ್ಯಾನ ಕರೆಕ್ಟ್ ವೇ ಒಳಗೆ ತಿಂದ್ರೆ ವೆಯ್ಟ್ ಲಾಸ್ನೂ ಆಗ್ತೈತಿ. ಹೆಂಗೆ ಅಂತಂದ್ರೆ, ಸ್ವಲ್ಪ ಕ್ವಾಂಟಿಟಿ ದಲ್ಯಾ ತಿಂದ್ರೂ ಬಾಡಿಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಸಿಗ್ತೈತಿ. ಇದರಿಂದ ನಮಗೆ ಜಾಸ್ತಿ ಹೊತ್ತಿನವ್ರಿಗೂ ಹೊಟ್ಟೆನೂ ಹಸಿಯೋದಿಲ್ಲ, ಎನರ್ಜೆಟಿಕ್ ಆಗಿನೂ ಇರ್ತೀವಿ. ಆಮೇಲೆ ಸ್ವಲ್ಪ ವರ್ಡ್ಸ್ ಇದಾವಲ್ಲ, ಡಯಟ್, ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಹೆಲ್ತ್ ಕಾನ್ಷಿಯಸ್, ಇವೆಲ್ಲದಕ್ಕೂ ದಲ್ಯ ತಿನ್ನರಿ ಅಂತ ಅಂದ್ರೆ ಇದು ಒಂದು ಬೋರಿಂಗ್ ಆಮೇಲೆ ಟೇಸ್ಟ್ಲೆಸ್ ಫುಡ್ ಅಂತ ಅನಿಸ್ಬೋದು. ಬಟ್ ಡೋಂಟ್ ವರಿ, ದಲ್ಯಾನ ನಾನು ಟೇಸ್ಟಿ ವೇ ಒಳಗೆ ಮಾಡೋದು ಹೆಂಗಂತ ಹೇಳ್ತೀನಿ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲೇ ಒಂದು ಬೌಲ್ನಷ್ಟು ದಲ್ಯ ತೊಗೊಂಡೀನಿ. ಇವಕ್ಕೆ ಬ್ರೋಕನ್ ವೀಟ್ ಅಂತಲೂ ಹೇಳ್ತಾರೆ. ಕಿರಾಣಿ ಸ್ಟೋರ್ ಒಳಗೆ ಈಸಿಲಿ ಅವೈಲೇಬಲ್ ಇರ್ತವೆ. ಆಮೇಲೆ ಒಂದು ಬೌಲ್ ದಲ್ಯ ಒಳಗೆ 4-5 ಜನಕ್ಕೆ ಆರಾಮ್ಸೆ ಆಗ್ತೈತಿ. ನಿಮಗೆ ಕ್ವಾಂಟಿಟಿ ಇನ್ನೂ ಹೆಚ್ಚು ಕಡಿಮೆ ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾವು ಒಂದು ಬೌಲ್ ದಲ್ಯಾನ ಒಂದು ಪ್ಯಾನ್ ಒಳಗೆ ಹಾಕಿ ಇವನ್ನ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಟೀನಿ. ಆಮೇಲೆ ಹಿಂಗೆ ಡ್ರೈ ರೋಸ್ಟ್ ಮಾಡಿ ಕುಕ್ಕರ್ ಒಳಗೆ ಹಾಕಿದ್ರೆ ಬೇಗ ಬೇಗ ಕುದಿತೈತಿ ದಲ್ಯ. ಇಲ್ಲ ಅಂತಂದ್ರೆ ಹೊರಗೆ ಒಂದು 1/2 ತಾಸು ಹಂಗೆ ನಾರ್ಮಲ್ ವಾಟರ್ ಹಾಕಿ ನೆನೆ ಇಡ್ಬೋದು. ಆಮೇಲೆ ಕುಕ್ಕರ್ ಒಳಗೆ ಹಾಕಿದ್ರೆ ಕುದಿತೈತಿ. ಬಟ್ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಬೇಗ ಕುದಿತೈತಿ ಅಂತ ಅನಿಸ್ತೈತಿ. ಸೊ ನೋಡಿಲ್ಲ, ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ, ಲೈಟ್ ಕಲರ್ ಬಂದೈತಿ. ಸೊ ಇನ್ನೂ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಇವನ್ನ ಗ್ಯಾಸ್ ಆಫ್ ಮಾಡ್ತೇನೆ ನಾನು. ನೆಕ್ಸ್ಟ್ ಈ ದಲ್ಯಾನ ನಾನು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದುಬಿಡ್ತೀನಿ. ಈಗ ನೆಕ್ಸ್ಟ್ ಇದ್ರೊಳಗೆ 2-3 ಗ್ಲಾಸ್ ನೀರು ಹಾಕ್ಕೊಂಡು ಕ್ಲೀನಾಗೆ ವಾಶ್ ಮಾಡ್ಕೋತೀನಿ. ಡಸ್ಟ್ ಅದು ಏನಾದರೂ ಇತ್ತಂದ್ರೆ ಕ್ಲೀನ್ ಆಗ್ತೈತಿ. ಸೊ 2-3 ಗ್ಲಾಸ್ ನೀರು ಹಾಕ್ಕೊಂಡು ಇವನ್ನ ವಾಶ್ ಮಾಡ್ಕೊಳಕತ್ತೀನಿ ನಾನು. ಸೊ ನೋಡ್ರಿಲ್ಲೇ, ದಲ್ಯ ವಾಶ್ ಮಾಡ್ಕೊಂಡು ಕೂಡಲೇ ಇವ ಈ ರೀತಿ ಕಾಣ್ತವ. ನೆಕ್ಸ್ಟ್ ಇವನ್ನ ಕುಕ್ಕರ್ ಒಳಗೆ ಹಾಕ್ಕೊಳ್ಳೋಣಂತ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟೇನಿ. ಇದರೊಳಗೆ ಅಷ್ಟು ದಲ್ಯಾನು ಹಾಕೊಂಬಿಡ್ತೀನಿ. ಈಗ ನೆಕ್ಸ್ಟ್ ನಾನು ಇದ್ರೊಳಗೆ 3-4 ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊಳಕತ್ತೀನಿ. ಹೆಸರುಬೇಳೆ ಆಪ್ಷನಲ್ಲ, ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹೆಸರುಬೇಳೆ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ. ನೆಕ್ಸ್ಟ್ ನಾನು 3 ಬೌಲ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರನ್ನು ಇನ್ನೊಂದು ಬೌಲ ಜಾಸ್ತಿ ಹಾಕೋರಿ. ಕಿಚಡಿದ ಕನ್ಸಿಸ್ಟೆನ್ಸಿ ತೆಳ್ಳಗಬೇಕಂದ್ರೆ ಇನ್ನೊಂದು ಬೌಲ್ ನೀರು ಜಾಸ್ತಿ ಹಾಕ್ಕೋಬೋದು. ಸೊ ನೀರದು ಎಲ್ಲ ಹಾಕಿಂದ ಕುಕ್ಕರ್ ಮುಚ್ಚಳ ಮುಚ್ಚಿ 5-6 ಸೀಟಿ ಆಗಬೇಕು. 5-6 ಸೀಟಿ ಆಗಿಂದ ಗ್ಯಾಸ್ ಲೋ ಫ್ಲೇಮ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ದಲ್ಯ ಭಾಳ ಚಲೋ ಕುದಿತೈತಿ. ಕುಕ್ಕರ್ ಒಂದು ಸ್ವಲ್ಪ ಆರಲಿ ಅಲ್ಲಿವರೆಗೂ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣಂತ ನಾನು ಒಂದು ಪ್ಯಾನ್ನಾಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ಬೇಕಿದ್ರೆ ಆಯಿಲ್ನೂ ಹಾಕ್ಕೋಬೋದು, ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಸೊ ತುಪ್ಪ ಹಾಕಿಂದ ತುಪ್ಪ ಒಂಚೂರು ಕರಗಿದ ಮೇಲೆ ನೆಕ್ಸ್ಟ್ ಇದ್ರೊಳಗೆ ನಾನು 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದ್ರೊಳಗೆ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆಗಿಂದ 7-8 ಬೆಳ್ಳುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಒಂದು 1/2 ಇಂಚಿನಷ್ಟು ಶುಂಠಿನೂ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿನ ನಾನು ಈ ರೀತಿ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಹಾಕ್ಕೊಂಡೀನಿ. ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಪೇಸ್ಟ್ ಹಾಕ್ಬೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಬೇಡ ಅಂತಂದರೆ ಸ್ಕಿಪ್ನೂ ಮಾಡ್ಬೋದು. ಬಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಸೊ ಇವೆಲ್ಲ ಹಾಕಿಂದ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಇದು ಒಂಚೂರು ಫ್ರೈ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ 4-5 ಕರಿಬೇವಿನ ಎಲೆ ಹಾಕ್ಕೊಳಕತ್ತೀನಿ. ಆಮೇಲೆ ಇಲ್ಲಿ ನಾನು ಭಾಳಷ್ಟು ವೆಜಿಟೇಬಲ್ಸ್ ತೊಗೊಂಡೀನಿ. ಇದು ಸ್ಪ್ರಿಂಗ್ ಆನಿಯನ್, ಕ್ಯಾರೆಟ್, ಆಮೇಲೆ ಡಾನ್ ಮೆಣಸಿನ್ಕಾಯಿ, ಇಲ್ಲೇ ಸ್ವಲ್ಪ ವಟಾಣಿನೂ ತೊಗೊಂಡೀನಿ. ಆಮೇಲೆ ಸಣ್ಣಗೆ ಹೆಚ್ಕೊಂಡಂಥ ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ. ಇವಷ್ಟು ಅಲ್ಲದೆ ಇದ್ರೊಳಗೆ ಕ್ಯಾಬೇಜ್, ಕಾಲಿಫ್ಲವರ್, ಆಮೇಲೆ ಬೀನ್ಸ್ ಹಾಕ್ಕೋಬೋದು, ಇಲ್ಲಾಂದ್ರೆ ಆಲೂಗಡ್ಡಿನೂ ಹಾಕ್ಕೋಬೋದು. ಆ ಸೀಸ್ನಲ್ ವೆಜಿಟೇಬಲ್ಸ್ ಏನೇನು ಇರ್ತದಲ್ಲ ಎಲ್ಲನೂ ಹಾಕ್ಕೊಂಡು ಈ ಕಿಚಡಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಆದರೆ ವೆಜಿಟೇಬಲ್ಸ್ ಹಾಕಬೇಕಾಗ್ತೈತಿ. ಸೊ ನೋಡ್ರಿಲ್ಲೇ, ನಾನು ಎಲ್ಲ ವೆಜಿಟೇಬಲ್ಸನ್ನು ಇದ್ರೊಳಗೆ ಹಾಕ್ಕೊಂಡು
ಫ್ರೈ ಮಾಡ್ಕೋತೀನಿ. ಆಮೇಲೆ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡ್ರಿ, ಅಂದರೆ ಭಾಳ ಹೊತ್ತು ಮಟ್ಟ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೋಬೇಕು ಇವನ್ನ. ವೆಜಿಟೇಬಲ್ಸ್ ಒಂದು ಸ್ವಲ್ಪ ಫ್ರೈ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಬೇಕಂದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ್, ಆಮೇಲೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್, ಬೇಕಂದರೆ ನೀವು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೋಬೋದು. ನೆಕ್ಸ್ಟ್ ನಾನಿಲ್ಲೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪೌಡ್ರನ್ನು ಹಾಕ್ಕೊಳಕತ್ತೀನಿ. ಸೊ ಇವೆಲ್ಲ ಮಸಾಲೆ ಹಾಕಿಂದ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ದರೆ ಇದರೊಳಗೆ ಒಂದು ಅರ್ಧ ಸ್ಪೂನಷ್ಟು ಕರಿ ಮೆಣಸುಕಾಳು ಪೌಡ್ರನ್ನು ಹಾಕ್ಕೋಬೋದು. ಆದರೆ ಮೆಣಸುಕಾಳು ಪೌಡ್ರ್ ಹಾಕ್ಕೊಳಕತ್ರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಸ್ವಲ್ಪ ಕಡಿಮೆ ಹಾಕೋರಿ. ಸೊ ಈ ಮಸಾಲೆ ಎಲ್ಲ ವೆಜಿಟೇಬಲ್ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗೈತಿ. ನೆಕ್ಸ್ಟ್ ಕುಕ್ಕರ್ ನೋಡೋಣ. ಕುಕ್ಕರ್ ಆರೈತಿ, ಆಮೇಲೆ ದಲಿಯಾನು ಚಲೋ ಕುದ್ದಿರ್ತೈತಿ ನೋಡಿರಿ, ಚಲೋ ಕುದ್ದೈತಿ ದಲಿಯಾ. ಬೇಕಿದ್ರೆ ಇನ್ನೊಂದು ಬೌಲ್ನಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಂಡನ್ನ ಕುದಿಸ್ಕೋರಿ ನೀವು. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕಿಚಡಿ ಒಂದು ಸ್ವಲ್ಪ ತೆಳ್ಳನ ಕನ್ಸಿಸ್ಟೆನ್ಸಿ ಬರ್ತೈತಿ. ಸೊ ನೋಡಿರಿ, ನಾನು ಇದು ಕುದ್ದಿದ್ದ ದಲಿಯಾನ ನಾನು ಆಗಿಲ್ಲೇನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದರೊಳಗೆ ಹಾಕ್ಕೋತೀನಿ ಈಗ. ನಾನು ಈ ಒಗ್ಗರಣೆಯೊಳಗೆ ಅಷ್ಟು ದಲಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ವೆಜಿಟೇಬಲ್ಸ್ ಜೊತೆ ದಲಿಯ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಸೊ ಇದೊಂದು ಸ್ವಲ್ಪ ಮಿಕ್ಸ್ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ನೀರು ಹಾಕ್ಕೊಳ್ಳೋಣಂತ ನಾನು ಎರಡು ಬೌಲ್ನಷ್ಟು ನೀರು ಹಾಕ್ಕೋತೀನಿ. ದಲಿಯಾದ ಕನ್ಸಿಸ್ಟೆನ್ಸಿ ನಿಮ್ಗೊಂದು ಸ್ವಲ್ಪ ತೆಳ್ಳಗನ್ನು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಈ ದಲಿಯ ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಿಡಿತೈತಿ ಅಂತ ಅನ್ನಿಸ್ತೈತಿ. ಸೊ ನೀರು ಹಾಕಿಂದ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ಈ ದಲಿಯ ಒಗ್ಗರಣೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗೈತಿ ನೋಡಿರಿ. ವೆಜಿಟೇಬಲ್ಸ್ ಎಷ್ಟು ಮಸ್ತ್ ಕಾಣಕತ್ತಾವಲ್ಲ. ಸೊ ನೆಕ್ಸ್ಟ್ ನಾನು ಈ ಟೈಮ್ ಒಳಗೆ ಒಂದು ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ. ಲಿಂಬೆಹಣ್ಣಿನ ರಸ ಈಗ ಹಾಕೋರಿ. ದಲಿಯ ಒಂದು ಸ್ವಲ್ಪ ಕುದ್ದ ಮೇಲೇನ ಲಿಂಬೆಹಣ್ಣಿನ ರಸ ಹಾಕೋರಿ. ಇಲ್ಲ ಅಂತಂದ್ರೆ ಬೇಗನೆ ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಟೇಸ್ಟ್ ಒಂದು ಸ್ವಲ್ಪ ಕಹಿ ಬರ್ತೈತಿ ದಲಿಯಾದ. ಸೊ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಹಾಕಿಂದ ಇದನ್ನು ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಟೇಸ್ಟ್ ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ನಿಮ್ಮ ಟೇಸ್ಟ್ ಪ್ರಕಾರ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ಹಸಿ ಖಾರ ಬೇಡ, ಕೆಂಪು ಖಾರ ಹಾಕ್ಕೊಂಡು ಮಾಡ್ಬೋದು ಅಂದ್ರೆ ಕೆಂಪು ಖಾರನೂ ಹಾಕ್ಬೋದು, ಅದು ಟೇಸ್ಟ್ ಭಾಳ ಚಲೋ ಬರ್ತೈತಿ. ಕಿಚಡಿ ಇನ್ನೊಂದು ಸ್ವಲ್ಪ ತೆಳ್ಳಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ತೆಳ್ಳಗಾಗ್ತೈತಿ. ಆಮೇಲೆ ಇದನ್ನು ಬಿಸಿ ಇದ್ದಾಗನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ ನೋಡಿರಿ. ವೆಜಿಟೇಬಲ್ಸ್ ಎಷ್ಟು ಮಸ್ತ್ ಕಾಣಕತ್ತವ, ಸ್ಮೆಲ್ ಅಂತ್ರಿ ಮಸ್ತ್ ಬರಾಕತ್ತೈತಿ, ಟೇಸ್ಟೂ ಅಷ್ಟ ಸೂಪರ್ ಆಗೈತಿ. ಸೊ ನೋಡಿರಿ, ದಲಿಯಾನ ಟೇಸ್ಟಿ ವೇ ಒಳಗೆ ಮಾಡೋದು ಹೆಂಗಂತ ಹೇಳೇನಿ. ಒಂದೇ ರೀತಿ ಫುಡ್ ತಿಂದು ಬೋರ್ ಆಗಿದ್ರೆ ನೀವು ಈ ರೀತಿ ವೆಜಿಟೇಬಲ್ ದಲಿಯಾ ಕಿಚಡಿ ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಆಮೇಲೆ ದಲಿಯಾ ಒಳಗೆ ಇನ್ನೂ ಭಾಳಷ್ಟು ವೆರೈಟೀಸ್ ರೆಸಿಪೀಸ್ ಇದ್ದಾವೆ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.